ಮಸೀದಿಯಲ್ಲಿ ನಡೆದ ವಿಶೇಷ ಪ್ರಾರ್ಥನೆಯಲ್ಲಿ ಹಿಂದೂ ಬಾಂಧವರು ಭಾಗವಹಿಸಿ ಧಾರ್ಮಿಕ ಸೌಹಾರ್ದತೆ ಮೆರೆದ ವಿಶೇಷ ಘಟನೆ ಮಂಗಳೂರಿನಲ್ಲಿ ನಡೆದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಹೊರವಲಯದ ಉದ್ದಬೆಟ್ಟು ಮಸೀದಿಯೊಳಗಡೆ ನಡೆದ ವಿಶೇಷ ಪ್ರಾರ್ಥನೆಯಲ್ಲಿ ಹಿಂದೂ ಬಾಂಧವರು ಭಾಗವಹಿಸಿದ್ರು. ಈ ಮೂಲಕ ಹಿಂದೂ ಬಾಂಧವರು ಸೌಹಾರ್ದತೆ ಎಂದು ಕೇವಲ ಭಾಷಣ ವೇದಿಕೆಗಳಿಗೆ ಮಾತ್ರ ಸೀಮಿತವಾಗಿಲ್ಲ, ಅದು ಕಾರ್ಯಚಟುವಟಿಕೆಗಳಲ್ಲೂ ಮೇಳೈಸುತ್ತಿದೆ ಎಂಬುದನ್ನು ಮಲ್ಲೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ವ್ಯಾಪ್ತಿಗೆ ಒಳಪಟ್ಟ ಹಿಂದೂ ಬಾಂಧವರು ತೋರಿಸಿಕೊಟ್ಟಿದ್ದಾರೆ. ಉದ್ದಬೆಟ್ಟು ಐತಿಹಾಸಿಕ ಸಯ್ಯಿದ್ ಹಸನ್ ಹೈದ್ರೋಸಾ ಜುಮಾ ಮಸೀದಿಯಲ್ಲಿ ಸಯ್ಯಿದ್ ಹೈದ್ರೋಸಾ ತನ್ನಳ್ರ 13ನೇ ಅನುಸ್ಮರಣಾ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ನಡೆಯಿತು. ಈ ವೇಳೆ ಸಂದಲ್ ಮೆರವಣಿಗೆಯ ಮೂಲಕ ಉದ್ದಬೆಟ್ಟು ಮಸೀದಿಗೆ ಹೊರಕಾಣಿಕೆ ಅರ್ಪಿಸಿದ ಮಲ್ಲೂರು ಪರಿಸರದ ಹಿಂದೂ ಬಾಂಧವರು ನೇರವಾಗಿ ಮಸೀದಿಯ ಒಳಗೆ ಪ್ರವೇಶಿಸಿ ಮುಸ್ಲಿಂ ಧರ್ಮಗುರುಗಳ ವಿಶೇಷ ಪ್ರಾರ್ಥನೆಯಲ್ಲಿ ಭಾಗವಹಿಸುವ ಮೂಲಕ ಜಿಲ್ಲೆಯ ಮತೀಯ ಸೌಹಾರ್ದತೆಗೆ ಹೊಸ ಭಾಷ್ಯವನ್ನು ಬರೆದಿದ್ದಾರೆ. ತನ್ಯಳ್ ಅವರ ಅನುಸ್ಮರಣಾ ಕಾರ್ಯಕ್ರಮಕ್ಕೆ ಬಂದ ಮುಸ್ಲಿಂ ಬಂಧುಗಳಿಗೆ ಹಿಂದೂ ಬಾಂಧವರು ಸ್ವತಃ ತಮ್ಮ ಕೈಯಿಂದ ಅನ್ನದಾನ ಬಡಿಸುವ ಮೂಲಕ ತಮ್ಮ ಸೌಹಾರ್ದತೆಯ ಮನಸ್ಸನ್ನು ಎತ್ತಿ ಹಿಡಿದಿದ್ದಾರೆ. ಮಲ್ಲೂರು ಪರಿಸರದ ಹಿಂದೂ ಮುಸ್ಲಿಂ ಯುವಕರ ಬಂಧುತ್ವ, ಸಹೋದರತ್ವ ಹಾಗೂ ಕೋಮು ಸೌಹಾರ್ದತೆ ಕಂಡು ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. வேறும் பெருமையும் பெருந்தனருக்கு நீ அவருடைய பரிசரங்களுக்கு அவருக்கு நன்னாக்கி கொடுக்கணே. அவாவே என்பது அவருடைய கல்வியோடு ஸ்நேகத்தோடு கணிய வகனானே. அவாவே அவரோடும் எங்களோட கல்வி.